ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತು ಒಂದು ಸ್ಪೆಷಲ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದೇನಪ್ಪಾ ಅಂದ್ರೆ ಅಕ್ಕಿ ಹಿಟ್ಟನ್ನು ಉಪಯೋಗಿಸಿ ಯಾವ ರೀತಿ ಮೊಸರು ಮಾಡ್ಕೋಬಹುದು ಅಂತ ಹೇಳಿ ಸಂಜೆ ಟೀ ಟೈಮ್ ಸ್ನ್ಯಾಕ್ಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಯಾರಾದರೂ ಗೆಸ್ಟ್ ಬಂದಾಗಲೂ ಕೂಡ ಕಮ್ಮಿ ಟೈಮಲ್ಲಿ ಮಾಡ್ಬೋದು ಬನ್ನಿ ಹಾಗಾದರೆ ಇವತ್ತಿನ ಸ್ಪೆಷಲ್ ರೆಸಿಪಿ ಮೊಸರು ಕೊಡ್ಬಳೆನ ಯಾವ ರೀತಿ ಮಾಡೋದು ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಫಸ್ಟು ನಾನು ಒಂದು ಪಾತ್ರೆಗೆ ಒಂದು ಗ್ಲಾಸಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹುಳಿ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಹುಳಿ ಮೊಸರನ್ನ ಸೇರಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅಂದರೆ ಫ್ರೆಶ್ ಮೊಸರನ್ನೇ ಅದಾದ ಮೇಲೆ ಒಂದು ಸ್ಪೂನಿಂದ ನಾನು ಮೊಸರಲ್ಲಿ ಗಂಟು ಗಂಟು ಥರ ಇರುತ್ತಲ್ಲ ಅದನ್ನು ಚೆನ್ನಾಗಿ ಸ್ಪೂನಿಂದ ಈ ಥರ ತಿರುಗಿಸಿ ಸ್ಮೂತಾಗಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ತಿರುಗಿಸ್ಕೋಬೇಕು ಒಂದೆರಡು ನಿಮಿಷ ಅದಾದಮೇಲೆ ನಾನು ಅರ್ಧ ಚಮಚದಷ್ಟು ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಎರಡು ಹಸಿ ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ಅರ್ಧ ಹೆಸರು ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ ನೆಕ್ಸ್ಟು ಅರ್ಧ ಇಂಚು ಶುಂಠಿನ ತುರಿದುಕೊಂಡು ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಕಾಲು ಇಂಚಷ್ಟು ಇಂಗನ್ನು ಸೇರಿಸ್ಕೊಂಡು ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿ ಈ ಥರ ತಿರ್ಗಿಸ್ಕೊಳ್ತಾ ಹೋಗ್ತಾ ಇದ್ದೀನಿ ಮೊಸರು ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೂ ನಾವು ಈ ಥರ ತಿರುಗಿಸ್ತಾ ಇರಬೇಕು ಸಂಜೆ ಟೀ ಟೈಮ್ ಸ್ನ್ಯಾಕ್ಸ್ಗಂತೂ ತುಂಬಾ ಸೂಪರಾಗಿರುತ್ತಿದ್ದು ಮೊಸರು ಕೋಡ್ಬಳೆ ಕುದಿ ಬರೋವರೆಗೂ ಚೆನ್ನಾಗಿ ತಿರುಗಿಸ್ತಾನೇ ಇರಬೇಕು ನೋಡಿ ಈ ಥರ ಈಗ ಮೊಸರು ಚೆನ್ನಾಗಿ ಕುದಿ ಬಂದಿದೆ ಈಗ ನಾನು ಒಂದು ಗ್ಲಾಸ್ ಹುಳಿ ಮೊಸರಿಗೆ ಮುಕ್ಕಾಲು ಗ್ಲಾಸ್ ಅಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು ನಾವು ಒಂದು ಗ್ಲಾಸ್ ಮೊಸರಿಗೆ ಒಂದು ಗ್ಲಾಸ್ ಅಕ್ಕಿ ಹಿಟ್ಟು ಹಾಕಿದ್ರಂತೂ ತುಂಬಾ ನೋಡಿ ಗಟ್ಟಿಯಾಗಿ ಬಿಡುತ್ತೆ ಇಷ್ಟು ನಾನು ಮುಕ್ಕಾಲು ಗ್ಲಾಸ್ ಅಕ್ಕಿ ಹಿಟ್ಟು ಸೇರಿಸ್ಕೊಂಡ್ರು ಕೂಡ ಒಂಥರ ಡ್ರೈ ಅನ್ನಿಸ್ತಾ ಇದೆ ಆಲ್ರೆಡಿ ಈಗ ಒಂದು ದೊಡ್ಡ ಚಮಚ ಆದಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೇನಾದರೂ ತುಂಬ ಗಟ್ಟಿ ಇದೆ ಅಂತ ಅನಿಸಿದರೆ ಸ್ವಲ್ಪ ಬಿಸಿನೀರನ್ನ ಸೇರಿಸ್ಕೋಬೋದು ಒಂದು ಕಾಲು ಲೋಟ ಅಥವಾ ಅರ್ಧ ಲೋಟ ಆದಷ್ಟು ಈಗ ಏನು ನಾನು ಯೂಸ್ ಮಾಡ್ತಾ ಇದ್ದೀನಲ್ಲ ಪರ್ಫೆಕ್ಟಾಗಿ ಆಗಿದೆ ಕ್ವಾಂಟಿಟಿ ಒಂದು ಮೂರು ನಿಮಿಷ ಮೀಡಿಯಮ್ ಊರಿಲಿ ನಾನು ಅಕ್ಕಿ ಹಿಟ್ಟನ್ನ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಮೂರು ನಿಮಿಷ ಆಯಿತು ಚೆನ್ನಾಗಿ ಹಬೆಯಲ್ಲಿ ಬೆಂದಿದೆ ಅಕ್ಕಿ ಹಿಟ್ಟು ಇಷ್ಟು ಬೆಂದರೆ ಸಾಕು ನೋಡಿ ಒಳ್ಳೆ ಘಮ ಕೂಡ ಬರ್ತಾಯಿತ್ತು ಎಲ್ಲ ಮಸಾಲೆ ಹಾಕಿರೋದ್ರಿಂದ ಈಗ ನಾನು ಇದನ್ನು ಬಿಡ್ತಾ ಇದ್ದೀನಿ ಇಷ್ಟು ಹದ ಬಂದಿದೆ ಸ್ವಲ್ಪ ಮೀಡಿಯಮ್ ಆಗಿ ಪೂರ್ತಿ ಏನು ತನ್ನಗಾಗೋ ಅವಶ್ಯಕತೆ ಇಲ್ಲ ಈಗ ಸ್ವಲ್ಪ ಬಿಸಿ ಇದೆ ಪೂರ್ತಿ ಬಿಸಿ ಇಲ್ಲ ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಇದ್ದೀನಿ ತುಂಬ ಗಟ್ಟಿಯಾದ್ರೂ ಕೋಡ್ಬಳೆ ಚೆನ್ನಾಗಿ ಬರೋಲ್ಲ ತುಂಬ ಮೆತ್ತಗೆ ಆದ್ರೂ ಕೋಡ್ಬಳೆ ಚೆನ್ನಾಗಿ ಬರೋಲ್ಲ ಚೆನ್ನಾಗಿ ಇದನ್ನು ನೋಡಿ ಎಣ್ಣೆ ಹಾಕಿರೋದ್ರಿಂದ ಒಳ್ಳೆಯ ಹದ ಇರುತ್ತೆ ಚೆನ್ನಾಗಿ ಒಂದು ಮೂರು ನಾಲ್ಕು ನಿಮಿಷ ಮಿದ್ಕೋಬೇಕು ಚಪಾತಿ ಹಿಟ್ಟಿನ ಹದದಲ್ಲಿ ಇಷ್ಟು ಮಿದ್ಕೊಂಡ್ರೆ ಸಾಕು ಜೊತೆಗೆ ಏನಪ್ಪ ಅಂದರೆ ಸಂಜೆ ಹೊತ್ತು ಮಕ್ಕಳಿಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ ಪಟ್ ಅಂತ ಮಾಡ್ಕೊಂಬಿಡ್ಬೋದು ಹತ್ತೇ ನಿಮಿಷದಲ್ಲಿ ಇದನ್ನು ಈಗ ಕಲಿಸ್ಕೊಂಡಿರೋ ಹಿಟ್ಟಲ್ಲಿ ಅರ್ಧ ಮಾತ್ರ ನಾನು ಇದ್ದೀನಿ ಕೊಡ್ಬಳೆ ಮಾಡ್ಕೊಳ್ಳೋದಕ್ಕೆ ಉಳಿದಿರೋದನ್ನು ಕ್ಲೋಸ್ ಮಾಡಿ ಇದ್ದೀನಿ ಯಾಕಂದರೆ ಹಿಟ್ಟು ಡ್ರೈ ಆಗಿಬಿಡುತ್ತೆ ಹಾಗಾಗಿ ನೋಡಿ ಎಷ್ಟು ಬೇಕು ಅಷ್ಟು ಹಿಟ್ಟನ್ನು ತೊಗೊಂಡು ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಆರೋಕಿಟ್ಬಿಟ್ರೆ ಒಂಥರ ಡ್ರೈ ಆಗಿಬಿಡುತ್ತೆ ಹಿಟ್ಟು ಕೋಡ್ಬಳೆ ಎಲ್ಲ ಕಟ್ ಆಗೋಕ್ಕೆ ಶುರು ಆಗುತ್ತೆ ಹಾಗಾಗಿ ಇದರಲ್ಲಿ ಎಷ್ಟೆಷ್ಟು ಸೈಜ್ ಬೇಕಲ್ಲ ಅಷ್ಟು ನೋಡಿಕೊಂಡು ನಾನು ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕಿಂತ ಮೊದಲು ಸ್ವಲ್ಪ ಎಣ್ಣೆ ಹಚ್ಚಿ ಚೆನ್ನಾಗಿ ಇದ್ದೀನಿ ನಿಮಗೆ ಕೋಡ್ಬಳೆ ಬಳೆ ಮೀಡಿಯಮ್ ಬೇಕಾ ಅಥವಾ ತುಂಬ ದೊಡ್ಡ ಸೈಜ್ ಬೇಕಾ ನೋಡಿಕೊಂಡು ಹಿಟ್ಟನ್ನು ತೊಗೊಳ್ಳಿ ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಕೋಡುಬಳೆ ಚಿಕ್ಕ ಸೈಜಲ್ಲಿ ಆದ್ರೇ ಚೆನ್ನಾಗಿರುತ್ತೆ ಸೊ ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದನ್ನು ಹಿಟ್ಟು ಹದ ಮಾಡ್ಕೊಳ್ಳೋದ್ಕಿಂತ ಕೋಡುಬಳೆ ಶೇಪ್ ಮಾಡ್ಕೊಳ್ಳೋದೇ ಟೈಮ್ ಹಿಡಿಯುತ್ತೆ ಸೊ ನೋಡಿ ಇಷ್ಟಿಷ್ಟು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈಗ ಇದನ್ನು ಚೆನ್ನಾಗಿ ನಾನು ನೋಡಿ ಕೈಯಿಂದ ಈ ಥರ ಪ್ರೆಸ್ ಮಾಡಿಕೊಂಡು ಚೆನ್ನಾಗಿ ಈ ಥರ ಉಜ್ತಾ ಇರಬೇಕು ನೋಡಿ ಇದರಲ್ಲಿ ಎರಡು ಕೋಡ್ಬಳೆ ಅಂತೂ ಹಾಗೆ ಆಗುತ್ತೆ ನಾನು ಸ್ವಲ್ಪ ಉದ್ದ ಸೈಜ್ ಮಾಡಿಕೊಂಡು ಅದರಲ್ಲೇ ಕಟ್ ಮಾಡಿಕೊಂಡು ಎರಡು ಕೋಡ್ಬಳೆ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಣ್ಣನೂ ಅಲ್ಲ ತುಂಬ ದಪ್ಪನೂ ಅಲ್ಲ ಆ ಥರ ಮಾಡ್ಕೋಬೇಕು ಕೋಡ್ಬಳೆ ತುಂಬ ತೆಳ್ಳಗಾದ್ರೂ ಟೇಸ್ಟ್ ಸರಿ ಬರೋಲ್ಲ ಸೊ ಇಷ್ಟು ನಾನು ನೋಡಿ ಈ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ಇಷ್ಟು ಇರಲಿ ಯಾಕಂದರೆ ಎಣ್ಣೆಲಿ ನಾವು ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸಣ್ಣ ಅನಿಸುತ್ತೆ ಹಾಗಾಗಿ ಇಷ್ಟಿಷ್ಟು ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಹೆಚ್ಚಾಗಿ ಈ ಚಳಿಗಾಲದಲ್ಲಂತೂ ಸಂಜೆ ಟೀ ಜೊತೆ ಏನಾದರೂ ಇರಲೇಬೇಕು ಅಂತ ಅನಿಸುತ್ತೆ ಬಿಸಿ ಬಿಸಿಯಾಗಿ ಜೊತೆಗೆ ಹಸಿವು ಕೂಡ ತುಂಬ ಇರುತ್ತೆ ಸೊ ಲೈಟಾಗಿ ಇಷ್ಟು ಮಾಡ್ಕೊಂಡ್ಬಿಟ್ರಂತೂ ಹೊಟ್ಟೆನೂ ತುಂಬ್ದಂಗೆ ಅನಿಸುತ್ತೆ ಏನಾದರೂ ಬಾಯಿಗೆ ರುಚಿನೂ ಸಿಗುತ್ತೆ ಹೊಸದಾಗಿ ಈಗ ನೋಡಿ ಕಾಯಿಸಿರೋ ಎಣ್ಣೆಯಲ್ಲಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೊಸರು ಕೋಡ್ಬಳೆನ ತುಂಬ ಎಣ್ಣೆ ಕಾದಿರಬಾರ್ದು ಸಣ್ಣ ಉರಿ ಇಟ್ಕೊಂಡಿರಬೇಕು ಯಾಕಂದರೆ ಮೇಲ್ಗಡೆ ಹೊತ್ತೋದಂಗೆ ಅನಿಸುತ್ತೆ ಕೋಡ್ಬಳೆ ಬಟ್ ಒಳಗಡೆ ಹಸಿ ಹಸಿ ಹಾಗೆ ಒಳದ್ಬಿಡುತ್ತೆ ಸಣ್ಣ ಉರಿ ಇದ್ದರೆ ಚೆನ್ನಾಗಿ ಕೋಡ್ಬಳೆ ಬೇಯುತ್ತೆ ಇದಕ್ಕೆ ಒಳಗಡೆಯಿಂದ ಕ್ರಿಸ್ಪಿ ಆಗಬೇಕು ಅಂತ ಏನಿಲ್ಲ ಮೊಸರು ಕೋಡ್ಬಳೆಗೆ ಜಸ್ಟ್ ಹೊರಗಡೆ ಕಲರ್ ಚೇಂಜ್ ಆದರೆ ಸಾಕು ನೀವು ತೆಗೆದುಬಿಡ್ಬೋದು ನೋಡಿ ಈ ಸ್ಪೂನಿಂದ ನಾನು ಒಂದೊಂದೇ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ದೊಡ್ಡ ಸ್ಪೂನೆಲ್ಲ ಯೂಸ್ ಮಾಡಿದರೆ ಕೋಡ್ಬಳೆ ಶೇಪ್ ಕೆಟ್ಟು ಹೋಗ್ಬಿಡುತ್ತೆ ಕಟ್ ಆಗಿಬಿಡುತ್ತೆ ಹಾಗಾಗಿ ಸ್ಪೂನ್ ಸಹಾಯದಿಂದ ನಾನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ಪುದೀನ ಚಟ್ನಿ ಇದ್ರಂತೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ನಿಮಗೆ ಟೈಮ್ ಇಲ್ಲ ಅಂದರೆ ನೀವು ಸಾಸ್ ಕೂಡ ಹಚ್ಕೊಂಡು ತಿನ್ಬೋದು ಸೊ ನೋಡಿ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ಈಗ ನಾನು ಒಂದು ಪ್ಲೇಟ್ಗೆ ತೆಗಿತಾ ಇದ್ದೀನಿ ಇದಕ್ಕಿಂತ ಕಲರ್ ಚೇಂಜ್ ಆದರೆ ಟೇಸ್ಟ್ ಚೆನ್ನಾಗಿರಲ್ಲ ಸೊ ಆಗಿ ಬಿಸಿ ಬಿಸಿಯಾದ ಮೊಸರು ಕೊಡ್ಬಳೆ ರೆಡಿ ಆಗ್ತಾಯಿವೆ ನೋಡಿ ಒಂದು ಗ್ಲಾಸ್ ಅಕ್ಕಿ ಹಿಟ್ಟಲ್ಲಿ ಇಪ್ಪತ್ತೈದು ಮೊಸರು ಕೊಡ್ಬಳೆ ಅಂತೂ ಆಗಿದ್ವು ಈ ಸೈಜಲ್ಲಿ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಫಟಾಫಟ್ ಸಂಜೆ ಟೀ ಟೈಮ್ ಸ್ನ್ಯಾಕ್ಸ್ ಮೊಸರು ಕೊಡ್ಬಳೆ ಯಾವ ರೀತಿ ಮಾಡೋದು ಅಂತ ನಿಮ್ಮೆಲ್ಲರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಹೊಸ ಈಸಿ ರೆಸಿಪಿ ಬೇಕು ಅಂತ ಅನಿಸಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ಈಸಿ ರೆಸಿಪಿ ಜೊತೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ